ಸಕ್ಕರೆ ನಾಡು ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮುಂದುವರೆದಿದೆ. ಕಾವೇರಿ ಮಾತೆಗೆ ಹೋರಾಟವನ್ನು ಮಾಡಲಾಗ್ತಾ ಇರುವಂಥದ್ದು. ಕಾವೇರಿ ಹೋರಾಟಕ್ಕೆ ಯಮಧರ್ಮ ಚಿತ್ರಗುಪ್ತ ಬೆಂಬಲವನ್ನು ನೀಡಿದ್ದಾರೆ. ತಮಿಳುನಾಡಿಗೆ ನೀರು ಹೋಗ್ತಿರೋದನ್ನು ನಿಲ್ಲಿಸಿ ಅಂತ ಯಮಧರ್ಮ. ಮಂಡ್ಯದಲ್ಲಿ ಕಾವೇರಿ ಹೋರಾಟಕ್ಕೀಗ ಕಲಾವಿದರು ಬೆಂಬಲ ನೀಡಿದ್ದಾರೆ. ರೈತ ಹಿತರಕ್ಷಣಾ ಸಮಿತಿ ಹೋರಾಟಕ್ಕೆ ಕಲಾವಿದರು ಸಾಥ್ ನೀಡಿದ್ದು ಮಂಡ್ಯ ವಿಶ್ವೇಶ್ವರಯ್ಯ ಪ್ರತಿಮೆಯ ಬಳಿ ಕಾವೇರಿ ಹೋರಾಟವನ್ನು ಮಾಡಲಾಗಿದೆ. ಯಮಧರ್ಮ ಚಿತ್ರಗುಪ್ತನ ವೇಷದಲ್ಲಿ ಕಲಾವಿದರು ಆಗಮಿಸಿ ಕಾವೇರಿ ಧರಣಿಗೆ ಕೋಲಾರ ಮೂಲದ ಕಲಾವಿದರು ಬೆಂಬಲವನ್ನು ನೀಡಿದ್ದಾರೆ. ಖಡಕ್ ಡೈಲಾಗ್ ಅನ್ನ ಹೇಳಿದ್ದಾರೆ ಯಮಧರ್ಮ ಚಿತ್ರಗುಪ್ತ. ಕಾವೇರಿ ಹೋರಾಟದ ಬಗ್ಗೆ ಕಲಾವಿದರು ಸಖತ್ ಡೈಲಾಗ್ ಅನ್ನ ಹೊಡೆದಿರುವಂಥದ್ದು. ಕಾವೇರಿ ಹೋರಾಟಕ್ಕೆ ಈಗ ಯಮಧರ್ಮ ಚಿತ್ರಗುಪ್ತ ಬೆಂಬಲವನ್ನು ನೀಡಿದ್ದು ತಮಿಳುನಾಡಿಗೆ ಬಿಡ್ತಾ ಇರುವಂತಹ ನೀರನ್ನ ನಿಲ್ಲಿಸಿ ಅಂತ ಯಮಧರ್ಮ ಹೇಳಿರುವಂಥದ್ದು. ಮಂಡ್ಯದಲ್ಲಿ ಕಾವೇರಿ ಹೋರಾಟಕ್ಕೆ ಈಗ ಕಲಾವಿದರು ಬೆಂಬಲವನ್ನು ನೀಡಿದ್ದಾರೆ. ಇಲ್ಲಿ ಯಾರೋ ಗುಂಪಿದೆ, ಇಲ್ಲಿ ಭಾಷವನ್ನು ಹಾಕಿ ಸೆರೆದುಕೊಂಡು ಹೋಗೋಣ ನಮ್ಮ ಯಮಕರಿಗೆ. ಯಮರಾಜ ಇದು ಗುಂಪಲ್ಲ, ಹೋರಾಟ. ರೈತರಿಗೆ ಅನ್ಯಾಯ ಆಗಿದೆ, ಕುಡಿಯಲು ನೀರ, ಬೆಳೆಗೆ ನೀರಿಲ್ಲ, ಅನ್ನದಾತರಿಗೆ ಕಷ್ಟ ಆಗುತ್ತಿದೆ. ಅನ್ನದಾತರು ತಮ್ಮ ಹಕ್ಕನ್ನು ನಾವು ಪಡೆಯಬೇಕು, ನಮ್ಮ ಕಾವೇರಿ ನಾವು ಉಳಿಸಬೇಕು. ಕುಡಿಯಲು ನೀರಿಲ್ಲದೆ, ಬೆಳೆಗಳಿಗೆ ನೀರಿಲ್ಲದೆ ದ್ರೋಹ ಮಾಡುತ್ತಿರುವ ಕಾಣದ ಕೈಗಳು ಮತ್ತು ಡಾಂಬಿಕರನ್ನು ಈ ಯಮಪಾಶ ಹಾಕಿ ನಮ್ಮ ಯಮಪುರಿಗೆ ಕರೆದುಕೊಂಡು ಹೋಗುವ. ಅದು ಈಗ ಮಿತಿ ಮೀರಿದೆ. ಆಕಾರವಾಗಿ ನೀರಿಲ್ಲದ ಬೆಳೆಗಳು ಒಣಗುವ ಪರಿಸ್ಥಿತಿ ಕಾಣುತ್ತದೆ. ಒಮ್ಮೆ ಅವಲೋಕನ ಮಾಡಿಕೊಂಡು ತಕ್ಕವರಿಗೆ ಶಿಕ್ಷೆ ನೀಡೋಣ. ಧರ್ಮ ಧರ್ಮ ಯಮ ಧರ್ಮ. ಬನ್ನಿ ಬನ್ನಿ ಬನ್ನಿ. ಪದ್ಧತಿಯನ್ನು ತೋರಿಸಿರುವುದರಿಂದ ಬಂದು ನಮಗೆ ರೈತ ಹಿತರಕ್ಷಣಾ ಸಮಿತಿ 30 ದಿನಕ್ಕೆ ಸಹಕರಿಸುತ್ತಾರೆ ಸರ್. ಮಾಮೂಲಿಯಾಗಿ ಬಂದ್ರೆ ಜನಕ್ಕೆ ಮುಟ್ಟಲ್ಲ, ಯಾವ್ದಾದ್ರೂ ಒಂದು ರೀತಿಯಲ್ಲಿ ಬಂದು ಜನಕ್ಕೆ ಮುಟ್ಟಬೇಕು. ಮುಟ್ಟಿದ್ರೆ ನಿಮ್ಮ ಮಾಧ್ಯಮಗಳ ಮುಖಾಂತರ ಪ್ರಚಾರ ಪಡ್ಕೊಳ್ಳೋದಲ್ಲ, ಇದಕ್ಕೆ ಪರಿಹಾರ ಸಿಕ್ಕಬೇಕು. ಈ ಯಮಧರ್ಮರಾಜನಾಗಿ ನಾನು ಕರ್ನಾಟಕ ಸಿಂಹಗರ್ಜನ ವೇಗದಕ್ಕೆ ರಾಜ್ಯಾಧ್ಯಕ್ಷನಾಗಿ ಕೋಲಾರ ಜಿಲ್ಲೆ ಚಿನ್ನದ ನಾಡು ಕೆಜಪ್ನಿಂದ ಈ ನಮ್ಮ ನಮ್ಮ ವೀರ ಕನ್ನಡ ರೈತರು ಕಾವೇರಿ ನೀರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ, ಇಲ್ಲಿ ಯಾರು ಡಾಂಬಿಕರು ಸೇರಿಕೊಂಡು ನಮ್ಮ ರಾಜ್ಯಕ್ಕೆ ನಮ್ಮ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅವರಿಗೆ ಈ ಯಮಪಾಶದ ಮುಖಾಂತರ ಕೈ ಎಚ್ಚರಿಕೆ ಕೊಟ್ಟು ಇವ್ರಿಗೆ ಬೆಂಬಲ ಸೂಚಿಸಲು ಬಂದಿರುತ್ತೇನೆ. ಧರ್ಮ ಧರ್ಮ ಯಮ ಧರ್ಮ. ಆನೆ ಥರ ಆಕಾರ ಇಲ್ಲ, ಒಂಟೆ ಥರ ಓಟ ಇಲ್ಲ, ಒಂಟೆ ಥರ ಉದ್ದ ಇಲ್ಲ, ಚಿರತೆ ಥರ ಓಟ ಇಲ್ಲ, ಗೆಂಡೆ ಮುರುಗದ ಥರ ಸೋಮಾರಿ ಅಲ್ಲ. ಕಾಡಿಗೆ ಸಿಂಹ ರಾಜ ಅನ್ನಿಸ್ಕೊಂಡಿದೆ. ಆ ಥರ 365 ದಿವಸ 24 ಗಂಟೆಗಳು ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾಡಿಗಾಗಿ ನಮಗಾಗಿ ದುಡಿಯುತ್ತಿರುವವನೇ ನಿಜವಾದ ರೈತ, ನಿಜವಾದ ನಾಯಕ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಕರ್ನಾಟಕಕ್ಕೆ ನಮ್ಮ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ರೈತರು ಬೆಳೆದಂಥ ಬೆಳೆಗೆ ನೀರಿಲ್ಲ, ಇವತ್ತು ರೈತರಿಗೆ ಕುಡಿಯಲು ನೀರಿಲ್ಲ, ಆದರೆ ತಮಿಳ್ನಾಡಿಗೆ ನೀರಿಸ್ತಾ ಇದ್ದಾರೆ. ಅದು ಅನ್ಯಾಯ ಅಂತೇಳಿ ನಮ್ಮ ಯಮಧರ್ಮದವ್ರನ್ನ ಕರ್ಕೊಬಂದು ನಾವೊಂದು ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ರೈತರ ಅನ್ಯಾಯ ಆಗ್ತಾ ಇದೆ. ನೀರನ್ನು ಕಾವೇರಿ ನೀರನ್ನು ನಿಲ್ಲಿಸ್ಬೇಕು. ನಿಲ್ಲಿಸ್ತಿಲ್ಲ ಅಂತಂದರೆ ಉಗ್ರ ಹೋರಾಟ ಮಾಡಿ ಇನ್ನೂ ಬೇರೆ ಬೇರೆ ಯಾವ್ದಾರ ವೇಷದಲ್ಲಿ ಹೋರಾಟ ಮಾಡಿ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಪದ್ಧತಿಯನ್ನು ತೋರಿಸಿರುವುದರಿಂದ ಬಂದು ನಮಗೆ ರೈತ ಹಿತರಕ್ಷಣಾ ಸಮಿತಿ 30 ದಿನಕ್ಕೆ ಸಹಕರಿಸುತ್ತಾರೆ. ಹೃದಯಪೂರ್ವಕ ಧನ್ಯವಾದಗಳನ್ನು.